ఫ్రెండ్స్, దిస్ ఇస్ శివానంద్. వెల్కమ్ బ్యాక్ టు మై ఫిట్నెస్ కన్నడ ఛానల్. ఫ్రెండ్స్, ఇవతన టాపిక్ ఏనంతంద్రె, ತುಂಬಾ ಜನ ಮನೇಲಿ ಎಕ್ಸಸೈಸ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ಮನೇಲಿ ಎಕ್ಸಸೈಸ್ ಮಾಡೋದಕ್ಕೆ ಯಾವ ಯಾವ ಎಕ್ವಿಪ್ಮೆಂಟ್ಸ್ ಗಳನ್ನ ಬೈ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಮತ್ತೆ ಮನೇಲಿ ಎಕ್ವಿಪ್ಮೆಂಟ್ಸ್ ಗಳು ಇದ್ರು ಕೂಡ ಅದನ್ನ ಯಾವ ಯಾವ ಎಕ್ವಿಪ್ಮೆಂಟ್ ಗಳನ್ನ ಯಾವ ಯಾವ ಎಕ್ಸಸೈಸ್ ಗೆ ಯೂಸ್ ಮಾಡ್ಬೇಕನ್ನೋದು ಗೊತ್ತಿರೋದಿಲ್ಲ. ಹಾಗೆ ಇನ್ನು ಸ್ವಲ್ಪ ಜನಕ್ಕೆ ಮನೇಲಿ ಎಕ್ವಿಪ್ಮೆಂಟ್ಸ್ ಗಳು ಕೂಡ ಇರುತ್ತೆ, ಹಾಗೆ ಎಕ್ಸಸೈಸ್ ಕೂಡ ಅವರು ಡೈಲಿ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ತುಂಬಾ ದಿನದಿಂದ ಎಕ್ಸಸೈಸ್ ನ ಮಾಡ್ತಾ ಇದ್ರು ಅವ್ರ ಬಾಡಿಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಅವರಿಗೆ ಸರಿಯಾದ ಮೆಥಡ್ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅಂತವ್ರೆಲ್ಲರಿಗೋಸ್ಕರ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ. ಹಾಗೆ ದಯವಿಟ್ಟು ಇನ್ನು ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಮರೀದೇ ವಿಡಿಯೋ ನೋಡಿದ ತಕ್ಷಣ ಕೊನೆಯಲ್ಲಿ ನನ್ನ ವಿಡಿಯೋನ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ನ ಮಾಡಿ. ಈಗ ನಾವು ಯಾವ ಯಾವ ಎಕ್ವಿಪ್ಮೆಂಟ್ಸ್ ಗಳನ್ನ ಬೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ. ಫ್ರೆಂಡ್ಸ್, ಬಿಗಿನರ್ಸ್ ಆಗಿದ್ರೆ 20 kg ವೇಟಿನ ಕಾಂಬೋ ಪ್ಯಾಕ್ ನ ಬೈ ಮಾಡಿ. 20 kg ಕಾಂಬೋ ಪ್ಯಾಕ್ ಯಾಕಂತಂದ್ರೆ ಬಿಗಿನರ್ಸ್ ಈಗ 20 kg ವೇಟ್ ತುಂಬಾನೇ ಹೆವಿ ಆಗಿರುತ್ತೆ. ಸೊ ಹಾಗಾಗಿ 20 kg ವೇಟ್ ನ ಕಾಂಬೋ ಪ್ಯಾಕ್ ನ ಬೈ ಮಾಡಿ. ಕಾಂಬೋ ಪ್ಯಾಕ್ ಅಲ್ಲಿ ಆದ್ರೆ ಪ್ರತಿಯೊಂದು ಐಟಮ್ಸ್ ಕೂಡ ನಿಮ್ಗೆ ಅಂದ್ರೆ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಗಳು ಕೂಡ ಇರುತ್ತೆ. ಈಗ ಬಾರ್ಬೆಲ್ ಆಗಿರ್ಬೋದು ಅಥವಾ ಡಂಬಲ್ಸ್ ರಾಡ್ ಆಗಿರ್ಬೋದು ಅಥವಾ ಪ್ರತಿಯೊಂದು ವೇಟಿನ ಪ್ಲೇಟ್ಸ್ ಗಳಾಗಿರ್ಬೋದು, ಸ್ಕಿಪ್ಪಿಂಗ್ ರೋಪ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಈ ತರ ಪ್ರತಿಯೊಂದು ಆ ಕಾಂಬೋ ಪ್ಯಾಕ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನೀವು ಎಕ್ಸ್ಟರ್ನಲ್ ಒಂದೊಂದಾಗಿ ಬೈ ಮಾಡೋಕೆ ಹೋದ್ರೆ ನಿಮ್ಗೆ ಅದ್ರ ಕಾಸ್ಟ್ ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಕಾಂಬೋ ಪ್ಯಾಕ್ ನ ಬೈ ಮಾಡಿ. ಈಗ ಆನ್ಲೈನ್ ಅಲ್ಲಿ ನಿಮಗೆ ಬೈ ಮಾಡೋದು ಆಲ್ಮೋಸ್ಟ್ ಆಗಿ ಗೊತ್ತಿದ್ದೇ ಇರುತ್ತೆ. ಸೊ ಆದ್ರೂ ನಾನು ಒಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಬೇಕಾದ್ರೆ ಆ ಕಾಂಬೋ ಪ್ಯಾಕ್ ನ ಅಲ್ಲಿಂದನೂ ಕೂಡ ಬೈ ಮಾಡಬಹುದು. ಅಥವಾ ನಿಮ್ಗೆ ಎಲ್ಲಿ ಕಡಿಮೆ ಅಂತ ಅನ್ಸುತ್ತೋ ಅಲ್ಲಿಂದನೂ ಕೂಡ ನೀವು ಬೈ ಮಾಡಬಹುದು. ಈಗ ನಮಗೆ ಯಾವ ಯಾವ ಎಕ್ವಿಪ್ಮೆಂಟ್ಸ್ ಗಳನ್ನ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ.